ಏನೇ ಆದರೆ ಚೆನ್ನಾಗಿದೆಯಾ? ಏನು ಬಹಳ ವೀಕ್ ಆಗ್ಬಿಟ್ಟಿದೆಯಲ್ಲ, ಪರೀಕ್ಷೆಗೆ ಬಹಳ ಸೀರಿಯಸ್ ಆಗಿ ಓದ್ತಾ ಇದೆಯಾ? ಹೇಗೆ ಅಲ್ಯ, ನಾನು ಆಫೀಸಿಗೆ ಹೋಗ್ಬಿಟ್ಟು ಬರ್ತೀನಿ. ಆಫೀಸಿಗಲ್ಲ, ಸುಡುಗಾಡಿಗೆ. ಅಯ್ಯೋ ರಮೇಶಿ, ಅವ್ರು ಬಂದ್ರು ಅಂತ ಕಾಣುತ್ತೆ, ಬಾಗಿಲು ತೆಗೆಯೋ. ಹೋಗೋಣಕ್ಕ. ಬಾಬಾ, ಆಫೀಸಿಂದ ಬಂದ್ಯಾ? ಬಾಬಾ ಬಂದು ಬಿಡು. ಬಾಬಯ್ಯ, ಊಟ ಮಾಡ್ತಾ ಇದ್ಯಾ? ಮಾಡು ಮಾಡು. ಇನ್ ಎರಡೇ ತಿಂಗಳಲ್ವೇನ್ಸಿ, ಸ್ವಲ್ಪ ತಾಳ್ಮೆಯಿಂದಿರಿ, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ಆಯ್ತೆ? ಅಲ್ಯ, ಹೋಗ್ಬಿಡ್ತೀನಿ. ಬಾಬಾ, ನಾವೀಗ ಹೋಗ್ತಿರೋದು ಕಂಟೈನ್ಮೆಂಟ್ ತಾನೇ? ಛೇ, ಇವನ್ ರೋಗ ಇನ್ನೂ ಗುಣವಾಗಿಲ್ಲ. ಕಂಟೋನ್ಮೆಂಟ್ ಈಗ ಯಾರು ಹೇಳಿದ್ರು ಮರಿ? ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ಗಪ್ಪ, ಮಡ್ರಾಸ್ಗೆ ಈಗ ಒಂದು ಟ್ರೈನ್ ಇದೆಯಂತೆ, ಅದಕ್ಕೆ ನೀನು ಹತ್ತಿಸ್ಬಿಟ್ಟು ಕಳಿಸ್ಕೊಳ್ಳೋಣ ಅಂತ. ಬಾಬಾ, ಕಾರ್ ನಿಂತು ಬಿಡ್ತಾ? ಅಹಲ್ಯ, ಈ ಕಾರ್ ನಿಂತಿದೆಯೇನೆ? ಅಯ್ಯೋ, ನೀವೊಬ್ರು ಸುಮ್ಮನಿರಿ ಅಂದ್ರೆ. ಏನು ಏನೋ ರಾಮಾನಂದ, ದೇವ್ರು ಬಂದ ಹಂಗ ಬಂದೆ. ಎಲ್ಲ ಹೊರಟಿರೋ ಆಗಿದ್ರಲ್ಲ. ಅದಿರ್ಲಿ, ಕಾರ್ ನಿಂತಿದೆ ಹೇಳು. ಯಾಕೋ ಏನಾಯ್ತು? ಒಂದೇ ನಿಮಿಷ ಇರ್ಲಿ, ಒಂದೇ ನಿಮಿಷ. ಈ ಕಾರು ನಿಂತಿದೆಯಾ? ಕಾರು ರಮೇಶಿ, ಈಗ ನಿನ್ ಕಣ್ಣೆದ್ರಿಗೆ ಮೂರು ಜನಕ್ಕೆ ಕೇಳಿದೆ ಈ ಕಾರ್ ನಿಂತಿದ್ಯಾ ಅಂತ. ಯಾರು ಇದನ್ ನಿಂತಿದೆ ಅಂತ ಹೇಳಿಲ್ಲ. ಈ ಕಾರ್ ನಿಂತಿಲ್ಲಪ್ಪ, ನಾಗಾಲೋಟದಿಂದ ಓಡ್ತಾ ಇದೆ. ಹ, ತೆಗೆ ಬನ್ನೆಟ್ಟ. ಬಾಬಾ, ಕಾರ್ ರಿಪೇರಿ ಮಾಡ್ತಾ ಇದೀಯಾ? ಇಲ್ಲ, ಈ ಮಣ್ಣು ಮಣ್ಣಿದೆಯಲ್ಲ, ಇದು ವಾತ ರೋಗಕ್ಕೆ ದಿವ್ಯ ಔಷಧ ಅಂತೆ. ನನಗೆ ನಿನ್ನೆಯಿಂದ ಸ್ವಲ್ಪ ವಾತ ಸ್ಪರ್ಶ ಆಗ್ಬಿಟ್ಟಿದೆ, ಅದಕ್ಕೆ ಮಣ್ಣಲ್ಲಿ ಹೊರಳಾಡ್ತಾ ಇದ್ದೀನಿ. ಜಗಳ ಮಾಡ್ಕೊಂಡಿದ್ಯಾ? ಇದೇನಿದು ಕತ್ತಿ? ಇದನ್ನ ಅರ್ಥ ಮಾಡ್ಕೊಂಡ್ರದ್ ಯಾಕೆ ಗೊತ್ತಾ? ಕ್ಷೌರ ಮಾಡ್ಕೊಳಕಲ್ಲ, ಅನವಶ್ಯಕವಾದ ಪ್ರಶ್ನೆಗಳನ್ನು ಕೇಳೋ ನಿನ್ನಂತ ಭಾವಂದ್ರೆ ಕುತ್ತಿಗೆ ಕತ್ತರಿಸೋಕೆ. ಇದು ಹರಿತವಾಗಿದೆಯಲ್ಲ ಅಂತ ನೋಡೋದಕ್ಕೇನೆ ನಾನು ಕೆಳಗೆ ಕತ್ತಿಸ್ಕೊಂಡಿದ್ದ. ಹೇಳ್ತಾ ಬಾಬಾ, ನಿನಗೆ ಸಿಟ್ಟು ಬಂದಿದ್ಯಾ?